ಲೋಕಸಭಾ ಚುನಾವಣೆಗೆ ಮೇ 7ರಂದು ಜಿಲ್ಲೆಯ ಜನರು ಮತದಾನ ಮಾಡಬೇಕಿದ್ದು, ಅಂಕೋಲಾದ ಗೋಖಲೆ ಸೆಂಟನರಿ ಕಾಲೇಜಿನಲ್ಲಿ ಈ ಕುರಿತು ಯುವ ಮತದಾರರ ಜಾಗೃತಿ ಮತ್ತು ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ನಡೆಯಿತು. ಲೋಕಸಭಾ ಚುನಾವಣೆಗೆ ಮೇ 7ರಂದು ಜಿಲ್ಲೆಯ ಜನರು ಮತದಾನ ಮಾಡಬೇಕಿದ್ದು, ಅಂಕೋಲಾದ ಗೋಖಲೆ ಸೆಂಟನರಿ ಕಾಲೇಜಿನಲ್ಲಿ ಈ ಕುರಿತು ಯುವ ಮತದಾರರ ಜಾಗೃತಿ ಮತ್ತು ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರದ್ಧೆಯಿಂದ ಸ್ವಚ್ಛತೆಯನ್ನು ಕಾಪಾಡಿಕೊಂಡರೆ ಉತ್ತಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಪಡೆಯಬಹುದು ಎಂದು ಕರ್ನಾಟಕ ಯೂನಿವರ್ಸಿಟಿಯ ರಾಜ್ಯ ಯುತ್ ರೆಡ್ ಕ್ರಾಸ್ ಘಟಕದ ಪ್ರತಿನಿಧಿ ಮಾರ್ತಾಂಡಪ್ಪ ಹೇಳಿದರು. ಅವರು ಶುಕ್ರವಾರ ಪಟ್ಟಣದ ಗೋಖಲೆ ಸೆಂಟನರಿ ಕಾಲೇಜು ಅಂಕೋಲಾ ಯುತ್ ರೆಡ್ ಕ್ರಾಸ್ ಜಿಸಿ ಕಾಲೇಜಿನ ಎನ್ಎಸ್ಎಸ್ ಘಟಕ ಎಲೆಕ್ಟೋರಲ್ ಲಿಟರಸಿ ಕ್ಲಬ್ ಮತ್ತು ಪ್ರೈಮರಿ ಹೆಲ್ತ್ ಕ್ಲಬ್ ಬಳಸಿ ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಸಿ ಕಾಲೇಜಿನ ಯುಜಿಸಿ ಸಭಾಭವನದಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ಮತ್ತು ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಉತ್ತಮ ಆರೋಗ್ಯಕ್ಕೆ ಶುಚಿತ್ವ ಬಹಳ ಮುಖ್ಯ. ಅಡಿಗೆ ಮನೆಯ ಶುಚಿತ್ವವನ್ನು ಕಾಪಾಡಿಕೊಂಡರೆ ಅರ್ಧ ಆರೋಗ್ಯವನ್ನು ಕಾಪಾಡಿಕೊಂಡಂತೆ. ನಮ್ಮ ಆರೋಗ್ಯಕ್ಕಾಗಿ ಏನೇನು ಕ್ರಮ ತೆಗೆದುಕೊಳ್ಳಬೇಕು, ಅದಕ್ಕೆ ಪ್ರಾಮುಖ್ಯತೆ ನೀಡಬೇಕು. 2024ರಲ್ಲಿ ಉತ್ತಮವಾದ ಆರೋಗ್ಯವನ್ನು ಹೊಂದಿ ಎಲ್ಲರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುವ ಧ್ಯೇಯೋದ್ದೇಶದಿಂದ ಕಾರ್ಯನಿರ್ವಹಿಸಬೇಕು. ಇವತ್ತಿನ ದಿನ ನಿಮ್ಮಲ್ಲಿಗೆ ಬಂದು ಆ ಉಚಿತವಾದಂತಹ ಆರೋಗ್ಯ ತಪಾಸಣೆ ಮತ್ತು ಮತದಾನ ಜಾಗೃತಿ ಈ ಎರಡನ್ನೂ ಕೂಡ ಇವತ್ತು ಕಾಲೇಜಿನವರು ಹಮ್ಮಿಕೊಂಡಿದ್ದಾರೆ. ಬಹಳಷ್ಟು ಸಂತೋಷ. ಮತ್ತು ರೆಡ್ ಕ್ರಾಸ್ ಸಂಸ್ಥೆಯಿಂದ ಕೂಡ ಮೊಟ್ಟ ಮೊದಲನೇದಾಗಿ ಮಾನಸಿಕ ಆರೋಗ್ಯ, ನಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಮತ್ತು ಅದನ್ನು ಇನ್ನೊಬ್ಬರಿಗೆ, ನಮ್ಮ ಹತ್ತಿರದಲ್ಲಿರುವವರಿಗೆ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಬಹಳಷ್ಟು ಮುಖ್ಯವಾದಂತಹ ಕಾರಣ. ಬೆಳಸೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಧಿಕಾರಿ ಡಾಕ್ಟರ್ ಅರ್ಚನಾ ನಾಯ್ಕ ಮಾತನಾಡಿ, ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯದ ಕಡೆಯೂ ಗಮನಹರಿಸಬೇಕು. ಆರೋಗ್ಯದ ವಿಷಯದಲ್ಲಿ ಆಯ್ಕೆ ಬಹಳ ಮುಖ್ಯ. ನಾವು ಏನನ್ನ ಮಾಡಬೇಕು, ಏನನ್ನ ಮಾಡಬಾರದು ಎನ್ನುವ ಆಯ್ಕೆಯೂ ಕೂಡ ನಮ್ಮ ದೈಹಿಕ ಮಾನಸಿಕ ಆರೋಗ್ಯ ರಕ್ಷಣೆಯಲ್ಲಿ ಸಹಕಾರಿಯಾಗುತ್ತದೆ. ಮಹಿಳೆಯರ ಆರೋಗ್ಯದ ಕುರಿತು ಪುರುಷರು ಕಾಳಜಿ ವಹಿಸಬೇಕು ಎಂದರು. ಆಯ್ಕೆ ಪ್ರಕಾರ ಪ್ರಯತ್ನಗಳನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಹಾಗೆ ನಮ್ಮ ಲೈಫ್ ಸರಿಯಾಗಿರ್ಬೇಕು, ನಮ್ಮ ಹೆಲ್ತ್ ಸರಿಯಾಗಿರ್ಬೇಕು ಅಂದ್ರೆ ಕೂಡ ತುಂಬಾ ಚಾಯ್ಸಸ್ ಆಯ್ಕೆಗಳು ಬರುತ್ತೆ. ಸೊ ಯಾವ್ಯಾವ ತರ ಆಯ್ಕೆ, ಸೊ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅದು ಕೂಡ ಒಂದು ಆಯ್ಕೆ. ಸೊ ನಮ್ಮ ಊಟ ಹೇಗಿದೆ, ನಾವು ಸೇವಿಸುವ ಆಹಾರ ಹೇಗಿದೆ, ಎಕ್ಸಸೈಸ್ ಇರ್ಬೋದು, ಯೋಗ ಮೆಡಿಟೇಷನ್ಸ್ ಗಳಿರ್ಬೋದು. ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಆದಷ್ಟು ಆ ಯೋಗ ಮೆಡಿಟೇಷನ್ಸ್ ಗಳು ಅಥವಾ ಬೇರೆ ತರ ಆಕ್ಟಿವಿಟೀಸ್ ಗಳು ಏನು ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸಾಮ್ ಟೈಮಲ್ಲೂ ಕೂಡ, ಈಗ ನಾಳೆ ಎಕ್ಸಾಮ್ ಇದೆ. ಜಿಸಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಎಸ್ ವಿ ವಸ್ತ್ರದ ಪ್ರಾಸ್ತಾವಿಕ ಮಾತನಾಡಿ, ಮತದಾನದ ಹಕ್ಕು ಪ್ರಾಪ್ತವಾದ ಪ್ರತಿಯೊಬ್ಬ ಯುವ ಮತದಾರರು ತಪ್ಪದೆ ಮತದಾನ ಮಾಡಿ ಮತದಾನದ ಮೂಲಕ ಮೂಲಭೂತ ಕರ್ತವ್ಯವನ್ನು ಸಾಂವಿಧಾನಿಕ ಜವಾಬ್ದಾರಿಯನ್ನು ನಿಭಾಯಿಸಿ ಎಂದು ಕರೆ ನೀಡಿದರು. ವೇದಿಕೆಯಲ್ಲಿ ಕೆನರಾ ವೆಲ್ಫೇರ್ ಟ್ರಸ್ಟಿನ ಆಡಳಿತಾಧಿಕಾರಿ ರವೀಂದ್ರ ಕೇಣಿ, ಡಾಕ್ಟರ್ ಸೈಯದ್ ಉಪಸ್ಥಿತರಿದ್ದರು. ಇದೇ ವೇಳೆ ಮಾರ್ತಾಂಡಪ್ಪ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಜಿಸಿ ಕಾಲೇಜಿನ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಅಶ್ವಿನ್ ಆರ್ ಸ್ವಾಗತಿಸಿದರು. ಗಣಿತ ವಿಭಾಗದ ಮುಖ್ಯಸ್ಥರಾದ ಹಾಗೂ ಎನ್ಎಸ್ಎಸ್ ಘಟಕದ ಪ್ರೊಫೆಸರ್ ಆರ್ ಪಿ ಭಟ್ ವಂದಿಸಿದರು. ಆರ್ಯಪ್ರಭು ಪ್ರಾರ್ಥಿಸಿದರು. ಸೃಷ್ಟಿ ನಾಯಕ್ ಕಾರ್ಯಕ್ರಮ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಬೋಧಕ ಸಿಬ್ಬಂದಿ ವಿದ್ಯಾರ್ಥಿಗಳು ಇದ್ದರು. ಕಾರ್ಯಕ್ರಮದ ನಂತರ ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಎನ್ಎಸ್ಎಸ್ ಘಟಕದ ವತಿಯಿಂದ 100 ವಿದ್ಯಾರ್ಥಿಗಳು ಮತದಾನ ಜಾಗೃತಿ ಜಾಥಾ ನಡೆಸಿದರು. ಈ ವೇಳೆ ಸ್ವೀಪ್ ಸಮಿತಿ ಸದಸ್ಯರಾದ ಗುರುಪ್ರಸಾದ್ ಮತ್ತು ಮಹೇಶ್ ಮತ್ತಿತರರು ಇದ್ದರು. ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಇತರರು ಸಹಕರಿಸಿದರು. ಕೆನರಾ ನ್ಯೂಸ್, ಅಂಕೋಲಾ.